ನ್ಯೂಸ್ ಐಟಿನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ. ನಾವು ನಿಮ್ಮ ಸಂತೋಷ್ ಕುಲೋ, ಗದಗದ ಪ್ರತಿನಿಧಿ. ಇನ್ನೊಂದು ನಿಮಗೋಸ್ಕರ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ಸಹ ನಿಮ್ಗೆ ತರ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ, ಶಾಸಕನಾದರೂ ಕೂಡ ತನ್ನ ವೃತ್ತಿಯ ಜೀವನವನ್ನ ಸಹ ಮರೆಯದೆ ತನ್ನ ಬಿಡುವಿನ ಸಮಯದಲ್ಲಿ ರೋಗಿಗಳ ಸೇವೆಯನ್ನ ಸಹ ಮಾಡ್ತಾ ಇನ್ನು ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಅಲ್ಲಿರ್ತಕ್ಕಂಥ ರೋಗಿಗಳ ಆರೋಗ್ಯವನ್ನ, ಯೋಗಕ್ಷೇಮವನ್ನ ಅಷ್ಟೇ ಅಲ್ಲದೆ ರೋಗಿಗಳಿಗೂ ಕೂಡ ಚಿಕಿತ್ಸೆಯನ್ನ ಸಹ ನೀಡಿ ಮಾನವೀಯತೆಯ ಮರೆಯುವಂತಹ ಕೆಲಸವನ್ನ ಓರ್ವ ಶಾಸಕ ಕೂಡ ಈಗ ಮಾಡ್ತಾ ಇದ್ದಾನೆ. ಅದರಲ್ಲೂ ಕೂಡ ಈ ಒಂದು ಶಾಸಕನ ಕಾರ್ಯಕ್ಕೆ ಸಾರ್ವಜನಿಕರು ಕೂಡ ಮೆಚ್ಚುಗೆಯನ್ನ ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಆ ಶಾಸಕ ಯಾರು, ಆತ ಮಾಡ್ತಾ ಇರುವಂತಹ ವೈದ್ಯಕೀಯ ಸೇವೆ ಏನು, ಈತ ಯಾವಾಗಿನಿಂದ ಈ ಒಂದು ಸೇವೆಯನ್ನ ಸಹ ಮಾಡ್ಕೋತಾ ಬರ್ತಾ ಇದ್ದಾನೆ ಅಂತ ನೋಡ್ತಾ ಹೋದ್ರೆ, ಗದಗ ಜಿಲ್ಲೆಯ ಸಿರಟ್ಟಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯ MLA ಆಗಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲವಾನಿ ಸಹ ಒಂದು MLA ಆದರೂ ಕೂಡ ತನ್ನ ವೃತ್ತಿಯ ಜೀವನವನ್ನ ಮರೆಯದೆ ಒಂದು ಜನರ ಸೇವೆಯಲ್ಲಿ ಸಹ ಮತ್ತಷ್ಟು ಮಿಂದೆದ್ದಿದ್ದಾರೆ. ಅದರಲ್ಲೂ ಸಹ ಸಿರಟ್ಟಿ ತಾಲೂಕು ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಅಲ್ಲೇ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬೆಳ್ಳಟ್ಟಿಯ ಆಸ್ಪತ್ರೆ ಆಗಿರ್ಬೋದು, ಜೊತೆಗೆ ಇನ್ನು ಮುಂಡ್ರಗಿ ತಾಲೂಕು ಆಸ್ಪತ್ರೆ ಏನಿದೆ ಅಲ್ಲಿಯೂ ಸಹ ಹೋದಾಗೆಲ್ಲ ಅಲ್ಲಿರ್ತಕ್ಕಂಥ ರೋಗಿಗಳ ಯೋಗಕ್ಷೇಮವನ್ನ ವಿಚಾರಿಸೋದ್ರ ಜೊತೆಗೆ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡುವಂತ ಕೆಲಸ ಸಹ ಮಾಡ್ತಾರೆ. ಅಷ್ಟೇ ಅಲ್ಲದೆ ಒಂದು ರೋಗಿಗಳ ಯೋಗಕ್ಷೇಮ ಸಹ ವಿಚಾರ ಮಾಡ್ತಾರೆ. ಶಾಸಕನ ಆಗಿದ್ರೂ ಕೂಡ ಆತನಲ್ಲಿರ್ತಕ್ಕಂಥ ಏನು ವೈದ್ಯಕೀಯ ವೃತ್ತಿಯನ್ನ ನಾನು ಮರೆಯಬಾರದು ಅನ್ನುವ ಒಂದು ದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳಿ ಬಡ ರೋಗಿಗಳ ಸೇವೆಯನ್ನ ಸಹ ಇಂದಿಗೂ ಕೂಡ ಮಾಡ್ತಾ ಇದ್ದಾರೆ. ಇದು ಕೂಡ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇದೆ. ಅದರಲ್ಲೂ ಶಾಸಕನಾದ ತಕ್ಷಣ ಅವ್ರಿಗೆ ಆದಂತ ಒಂದು ಏನೋ ಬದಲಾವಣೆಗಳನ್ನ ಸಹ ಕಾಣ್ತೀವಿ. ಆದ್ರೆ ಈತ ಚಂದ್ರಲೋಮಣಿ ಏನಿದ್ದಾರೆ, ಇವರು ಕೋವಿಡ್ ಸಮಯದಲ್ಲಿ ಕೂಡ ರೋಗಿಗಳಿಗೆ ಚಿಕಿತ್ಸೆ ನೀಡೋದ್ರ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂತ ಆಹಾರದ ಕಿಟ್ಗಳನ್ನ ಅಷ್ಟೇ ಅಲ್ಲದೆ ಅವ್ರಿಗೆ ಊಟ ಉಪಚಾರ ಸಹ ಮಾಡಿ ಅವ್ರಿಗೆ ಬೇಕಾಗಿರ್ತ ಏನು ಧಾನ್ಯಗಳನ್ನಾಗ್ಲಿ ಏನು ಹತ್ತು ಹಲವಾರು ಸೇವೆಗಳನ್ನ ಸಹ ಮಾಡ್ಕೊಳ್ತ ಬಂದ ವೇಳೆ ಇವರಿಗೆ BJP ಕೂಡ ಗುರುತಿಸಿ ಇವರಿಗೆ ಟಿಕೆಟ್ ಅನ್ನ ಕೊಡುತ್ತೆ. ಈಗ ಆತನು ಕೂಡ MLA ಆಗಿ ಈಗ ಆಯ್ಕೆ ಆಗಿ ಬಂದ ಮೇಲೆ ಆ ವೃತ್ತಿಯ ಜೀವನದ ಜೊತೆಗೆ ಏನು ಈಗ ವೈದ್ಯಕೀಯ ಸೇವೆಯಲ್ಲಿಯೂ ಸಹ ಸಲ್ಲಿಸ್ತಾ ಬಡ ಜನರಿಗೆ ಒಂದು ನೆರವಾಗ್ತಾ ಇದ್ದಾರೆ. ಇಂಥ ಒಂದು ಕಾಯಕ ಯೋಗಿ, ಯಾಕಂದ್ರೆ ಆತನ ಕಾಯಕವನ್ನ ಮರೆಯದೆ ತಾನು ಶಾಸಕನಾಗಿದ್ದೇನೆ, ನಾನು ಶಾಸಕನಾಗಿ ನಾನು ಅದರ ಕೆಲಸದಲ್ಲೇ ಮುಂದುವರಿಯಬೇಕು ಅನ್ನೋ ಸಾಕಷ್ಟು ಜನರನ್ನ ನೋಡಿದ್ದೀವಿ. ಆದ್ರೆ ಇವರು ಶಾಸಕರಾದ್ರ ಮೇಲೆಯೂ ಕೂಡ ವೈದ್ಯಕೀಯ ಒಂದು ಸೇವೆ ಏನಿದೆ ಆ ಬಿಡುವಿನ ಸಮಯದಲ್ಲಿ ಹೋಗಿ ರೋಗಿಗಳಿಗೆ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಆರೋಗ್ಯ ಒಂದು ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ರು. ಇದು ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಶ್ಲಾಘನೀಯ ಕೂಡ ವ್ಯಕ್ತ ಆಗ್ತಾ ಇದೆ. ಇಂತಹ ಒಂದು ಕೆಲಸವನ್ನ ಬಿಡುವಿನ ಸಮಯದಲ್ಲಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಕೂಡ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಇದು ಅಷ್ಟೇ ಅಲ್ಲ, ಆತ ಗ್ರಾಮೀಣ ಭಾಗದಲ್ಲಿ ಹೋದ ವೇಳೆಯಲ್ಲಿಯೂ ಕೂಡ ಅಲ್ಲಿ ಯಾರಿಗೂ ಕೂಡ ಹುಷಾರಿಲ್ಲದೆ ಅಲ್ಲಿಯೂ ಕೂಡ ಹೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡುವಂತ ಕೆಲಸ, ಇಂತಹ ಸಾಕಷ್ಟು ಸಮಾಜಮುಖಿ ಕೆಲಸವನ್ನ ಈಗ ಡಾಕ್ಟರ್ ಚಂದ್ರು ಲಮಾಣಿ ಕೂಡ ಮಾಡ್ತಾ ಇರೋದ್ರಿಂದ ಆ ಸಿರಟ್ಟಿ ಆಗಿರ್ಬೋದು, ಗದಗ ಜಿಲ್ಲೆಯಲ್ಲಿ ಕೂಡ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ಕೂಡ ಹೇಳ್ಬೋದು. ಇಂತಹ ಒಂದು ಶಾಸಕರಾದ್ಮೇಲೆ ಸಾಕಷ್ಟು ಬದಲಾವಣೆಗಳನ್ನ ನಾವು ನೋಡ್ತಾ ಇದ್ವಿ, ಚೇಂಜಸ್ಗಳನ್ನ ಆದಂತ ಶಾಸಕರ ಬಗ್ಗೆ ನೋಡ್ತಾ ಇರ್ತೀವಿ. ಆದ್ರೆ ಈ ಚಂದ್ರು ಲಮಾಣಿಯಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಂತ ರಾಜಕೀಯ ಬದಲಾವಣೆಗಳನ್ನ ಕೂಡ ಜನರು ಕಾಣ್ತಾ ಇಲ್ಲ. ಆದ್ರೆ ಒಂದು ವೈದ್ಯನಾಗಿ ಆತನನ್ನ ನೋಡ್ತಾ ಇದ್ದಾರೆ, ಅಷ್ಟೊಂದು ಜನಸಂಪರ್ಕದ ಜೊತೆಗೆ ಇದ್ದು ಜನರ ಒಂದು ಸೇವೆಯನ್ನ ಸಹ ಮಾಡ್ತಾ ಇದ್ದಾರೆ. ಇಂಥ ಒಂದು ಡಾಕ್ಟರ್ ಚಂದ್ರು ಲಮಾಣಿಯವರ ಕಾರ್ಯಕ್ಕೆ ಒಂದು ಶ್ಲಾಘನೀಯ ಕೂಡ ವ್ಯಕ್ತಪಡಿಸಬೇಕಾಗಿದೆ. ಈ ವಿಡಿಯೋ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.